ನಮಸ್ತೆ ನೋಡಿರಿ, ಇವತ್ತು ನಾನು ಖಾರದ ಹೋಳಿಗೆ ಮಾಡಕ್ತೀನಿ. ಅದ್ರ ಸಲುವಾಗಿ ಒಂದು ಗ್ಲಾಸ್ ಅಷ್ಟು ನಾನು ಚಪಾತಿ ಹಿಟ್ಟು, ಗೋಧಿ ಹಿಟ್ಟು ಈ ಥರ ಮೆತ್ತಗೆ ನಾದಿ ಇಟ್ಕೊಂಡೆ ನೋಡಿರಿ. ಉಪ್ಪು ಹಾಕಿ ಹೆದಕ್ಕೆ ನಾದ್ಕೋಬೇಕು. ಹೋಳಿಗೆ ಯಾವ ಥರ ಮಾಡಿ ನಾದ್ಕೋತೀವಲ್ರಿ ಆ ಥರ ನಾದ್ಕೋಬೇಕು. ನಾನು ನಾದಿ ನೆನೆಯಕ್ಕೆ ಈ ಥರ ಹುಳಿ ಮಾಡಿ ಇಟ್ಕೊಂಡೆ ನೋಡಿರಿ ಫ್ರೆಂಡ್ಸ್. ಒಂದು ಗ್ಲಾಸ್ ಅಷ್ಟು ಗೋಧಿ ಹಿಟ್ಟಿಗೆ ಒಂದು ಗ್ಲಾಸ್ ಅಷ್ಟು ಕಡಲೆ ಹಿಟ್ಟು ಹಾಕೋದೇನು ರೀ. ಅದು ಸ್ಟಫಿಂಗ್ ಮಾಡೋ ಸಲುವಾಗಿ ನಾನು ಅದಕ್ಕೂ ಸೇಮ್ ಕ್ವಾಂಟಿಟಿನ ಬೇಕಾಗ್ತೈತಿ, ಅದರಷ್ಟನ್ನ ತುಂಬೋದಿರ್ತೈತೆ. ಅದು ನಾನು ಒಂದು ಹಾಕೋತೀನಿ ನೋಡಿರಿ ಫ್ರೆಂಡ್ಸ್. ನೋಡಿರಿ, ಅದಕ್ಕೆ ಹಸಿ ಖಾರ ಪೇಸ್ಟ್ ಹಾಕೋತೀನಿ. ಸ್ವಲ್ಪ ನೀರಾಗಿ ಕಲಸೋದಿರ್ತೈತಿ ಇದಕ್ಕೆ. ಅದಕ್ಕೆ ಎಷ್ಟು ಬೇಕು ಟೇಸ್ಟಿಗೆ ಅಷ್ಟು ಹಸಿ ಖಾರ ಹಾಕೊಳಕತ್ತೀನಿ ನಾನು. ಸ್ವಲ್ಪ ಅರಶಿನ ಪುಡಿ ಹಾಕೋತೀನಿ, ಸ್ವಲ್ಪ ಜೀರಿಗೆ ಪುಡಿ ಹಾಕೋತೀನಿ, ಸ್ವಲ್ಪ ಗರಂ ಮಸಾಲೆ, ಆಮೇಲೆ ಧನಿಯಾ ಪುಡಿ ಹಾಕೋತೀನಿ ನೋಡಿರಿ. ಆಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡು ಕೊತ್ತಂಬರಿ ಹಾಕೋತೀನಿ ರೀ. ಇದನ್ನ ಕಲಿಸ್ಕೋತೀನಿ, ಚಪಾತಿ ಹಿಟ್ಟಿನ ಅದಕ್ಕನ ಕಲಿಸ್ಕೋಬೇಕು ರೀ. ಇದನ್ನ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ ಕಲಿಸ್ಕೋ ರೀ, ನೀರು ಹಾಕಿ ಕಲಿಸ್ಕೋ ರೀ ಫ್ರೆಂಡ್ಸ್. ಇದನ್ನ ಸ್ವಲ್ಪ ಡ್ರೈ ಮಿಕ್ಸ್ ಮಾಡ್ಕೋ ರೀ, ಖಾರ ಎಲ್ಲ ಕಡೆ ಹಿಡ್ಕೊಳಿ, ಉಪ್ಪಷ್ಟು ಆ್ಯಡ್ ಮಾಡ್ಕೋ ರೀ. ನಾನು ಖಾರದಾಗ ಭರ್ಪೂರು ಹಾಕಿದ್ದೀನಿ, ನಾನು ನೋಡ್ಕೊಂಡು ಮ್ಯಾಲೆ ಹಾಕೋತೀನಿ ಮತ್ತು ಬೇಕಂದ್ರೆ. ನೀವು ಕಮ್ಮಿ ಖಾರದಾಗ ಹಾಕಿರಂದ್ರೆ ಮ್ಯಾಲೆ ಉಪ್ಪಷ್ಟು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಸ್ವಲ್ಪ ಡ್ರೈ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಕಲಿಸ್ಕೋ ರೀ ಇದನ್ನ. ನೋಡಿರಿ, ಈ ಅದಕ್ಕೆ ಕಲಿಸ್ಕೋ ರೀ ಇಷ್ಟು ಮೆತ್ತಗೆ, ಅದಕ್ಕೆ ಸರಿ ಹೋಗ್ಬೇಕು ನೋಡಿರಿ ಅದು ಸ್ಟಫಿಂಗ್ ಮಾಡೋಕೆ. ಆ ಥರ ಕಲಿಸ್ಕೋ ರೀ ಫ್ರೆಂಡ್ಸ್. ನೋಡಿರಿ, ಈ ಥರ ಹುಳಿ ಮಾಡಿ ಇಟ್ಕೊಂಡೇನೆ. ಇದು ಈ ಥರ ತಗಡ ಮೇಲೆ ಲಟ್ಸೋದಿರ್ತೈತೆ, ಇದನ್ನ ತಿಳುವಂಗೆ ಲಟ್ಸ್ಬೇಕು. ಹೋಳಿಗೆ ಹೆಂಗೆ ಮಾಡ್ತೇವೆ ಹಂಗೆ ಇದ್ರ ಮೇಲೆ ಲಟ್ಸ್ಬೇಕಂತ ನಾನು ಅದನ್ನ ಸ್ಟಫ್ ಮಾಡ್ಕೋತೇನೆ ನೋಡಿರಿ ಫ್ರೆಂಡ್ಸ್. ನೋಡಿರಿ, ಈ ಥರ ಸ್ಟಫಿಂಗ್ ಮಾಡಿಕೊಂಡು ಎಣ್ಣೆ ಹಚ್ಚಿ ಹೋಳಿಗೆ ಥರ ಲಟ್ಟಿಸ್ಕೋಬೇಕು ರೀ ಇದನ್ನ. ನೋಡಿರಿ, ಈ ಥರ ಕೈದ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಆಮೇಲೆ ಲಟ್ಟಿಸ್ಕೋ ರೀ. ನೋಡಿರಿ ಫ್ರೆಂಡ್ಸ್, ಲಟ್ಟಿಸ್ಕೊಂಡೇನೆ. ಈಗ ಇದನ್ನ ಬೇಯಿಸ್ಕೋತೀನಿ ನೋಡಿರಿ ನಾನು. ನೋಡಿರಿ, ಈ ಥರ ಬೇಯಿಸ್ಕೋ ರೀ, ಎರಡು ಕಡೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೋ ರೀ ಫ್ರೆಂಡ್ಸ್. ನೋಡಿರಿ, ಈ ಕಡೆಯಲ್ಲಿ ಸ್ವಲ್ಪ ನಾನು ಎಣ್ಣೆ ಹಾಕಿ ಬೇಯಿಸ್ಕೋತೀನಿ. ಇದನ್ನು ತುಪ್ಪದ ಜೊತೆ ಸರ್ವ್ ಮಾಡಿರಿ. ಇದ್ರ ಜೊತೆ ಮೊಸರು ಜೊತೆ ತಿನ್ಬೋದು, ಇಲ್ಲಾಂದ್ರೆ ರಾಯ್ತ ಜೊತೆ ತಿನ್ಬೋದು. ಭಾರಿ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿರಿ. ನೋಡಿರಿ, ಈ ಥರ ಚಲೋ ತಂಗೆ ಬೇಯಿಸ್ಕೋ ರೀ. ನೋಡಿರಿ ಫ್ರೆಂಡ್ಸ್, ರೆಡಿ ಆಯ್ತು. ಈಗ ಇದನ್ನ ತುಪ್ಪದ ಜೊತೆ ತಿನ್ಬೋದು ರೀ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.